ಅರ್ಜಿ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರು ಈ ಕರ್ನಾಟಕ ರಾಜ್ಯದ ಅನೇಕ ಯೋಜನೆಗಳೆಲ್ಲ ಇಲ್ಲಿಗೆ ತೆರೆದು ಬರಬೇಕು ಅನ್ನೋದು ತೀರ್ಮಾನ ಆಗಿದೆ ಮಾಡಿದ್ದೇನೆ. ನನ್ನ ಶಕ್ತಿಯಲ್ಲಿ ಸಂಪರ್ಕಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದೇನೆ. ಕೇಳಿದೆ 5 ವರ್ಷದಿಂದ ಒಂದ್ ಸೈಟ್ ಹಂಚಿಲ್ಲಂತೆ, ಒಬ್ರು ಒಂದ್ ಜಮೀನು ಕೊಟ್ಟಿಲ್ಲಂತೆ. ರೋಡ್ ಆಗಿಲ್ಲ, ಮುಖ್ಯಮಂತ್ರಿಗಳನ್ನ ಸ್ಪೆಷಲ್ ಗ್ರಾಂಟ್ ಕೂಡ ಒಂದು 150-150 ಕೋಟಿ ಈ ಕ್ಷೇತ್ರದ ಕೆಲವು ಅಭಿವೃದ್ಧಿಗೋಸ್ಕರ ಸ್ಪೆಷಲ್ ಆಗಿ ಮಂಜೂರು ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ. ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕರೆದು ನಾನು ಮಾಡ್ತೀನಿ. ಜೊತೆಗೆ ನಿಮ್ಗೆ ನಾನು ಹೇಳೋದಿಷ್ಟೇ, ಚನ್ನಪಟ್ಟಣ ಸುತ್ತಮುತ್ತಲು ಕನಿಷ್ಠ ಒಂದು 50 ಎಕರೆ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಮೇನ್ ರೋಡ್ ಇಲ್ಲದೆ ಒಂದು ಕಡೆ ಭೂಮಿ ರಸ್ತೆ ಇದ್ರೆ ಸಾಕು, ಭೂಮಿಗೆ ಜಾಸ್ತಿ ಬೆಲೆ ಇಲ್ಲದೆ ಒಂದು ಕಡೆ ಹುಡುಕಿ ಖರೀದಿ ಮಾಡಿಬಿಟ್ಟು ಸರ್ಕಾರದಿಂದಾನೇ ಖರೀದಿ ಮಾಡಿ ವಿಚಾರಿಸಿದೆ. ಸರ್ಕಾರದ ಭೂಮಿ ಯಾವುದು ಇಲ್ಲ, ಎಲ್ಲ 1 ಎಕರೆ ಇತ್ತು, ಅದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೊಟ್ಬಿಟ್ಟು ಅಂತ ಹೇಳಿದ್ದಾರೆ. ನೀವು ಒಂದು 100 ಎಕರೆ ಹುಡುಕಿ, 50-100 ಎಕರೆ ಎಲ್ಲ ವರ್ಗದವರು ಕೂಡ ಸಪರೇಟ್ ಆಗಿ ಒಂದು 4-5 ಹೊಸ ಚಂಪಟ್ಟಣ ನಿರ್ಮಾಣ ಮಾಡಕ್ಕೆ ಕನಕಪುರದಲ್ಲಿ ಹೆಂಗ ನಾನು 100 ಎಕರೆ ಸೈಟ್ ಹಂಚಿದ್ದೀನಿ, ಅದೇ ರೀತಿ ಇಲ್ಲೂ ಕೂಡ ಹಂಚಲಿಕ್ಕೆ ನಮ್ಮ ಕಾರ್ಯಕ್ರಮ ರೂಪಿಸ್ತೀನಿ. ಜೊತೆಗೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಯಾರಾದ್ರೂ ಸೈಟ್ ಬೇಕು ಅಲ್ಲೇ ಜಮೀನನ್ನ ಖರೀದಿ ಮಾಡಿ ಅವ್ರಿಗೆ ಸೈಟು ಮನೆಗಳು ಕೊಡುವಂತ ಕಾರ್ಯಕ್ರಮ ರೂಪಿಸ್ತಾ ಇದ್ದೀನಿ. ಇನ್ ಕೆಲವು ಏನೇನೋ ಪ್ರೋಗ್ರಾಮ್ಸ್ ಇದೆ, ನಾನು ಸೋಮವಾರ ಬಂದು ಕೆಲವರಿಗೆಲ್ಲ ನಾನು ಅದನ್ನು ತಿಳಿಸ್ತೇನೆ. ನಿಮ್ಗೆ ನಾನು ಏನು ಟೌನ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ಕೊಡೋರಿದ್ರೆ ಜಮೀನ ಖರೀದಿ ಮಾಡೋಣ, ಖರೀದಿ ಮಾಡಿ ಅವ್ರದ್ದು ಸೈಟ್ ಅನ್ನ ಹಂಚುವಂತ ಕೆಲಸ ಒಂದು ಡೇ ಸತಿ ಹಣ ಕೊಡೋ ರೀತಿಯಲ್ಲಿ ಸರ್ಕಾರದ ಮಾಡ್ತೀನಿ. ದಾಖಲೆ ಕರೆಕ್ಟ್ ಆಗಿರಬೇಕು ಅಷ್ಟೇ, ಏನಾದ್ರೂ ತಂದಿತ್ತು ಅಂದ್ರೆ ದಯವಿಟ್ಟು ನಾನು ಬಂದು ಭೇಟಿ ಮಾಡಿ, ಇಲ್ಲ ನಮ್ಮ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಪಟ್ಟಿ ಪಾಣಿ ಕೊಡಿ, ನಾನು ಸೈಟ್ನ ವಿಸಿಟ್ ಮಾಡ್ತೀನಿ, ನಾನೇ ಬಂದು ಬಿದ್ದಲ್ಲಿ ನೋಡ್ತೀನಿ. ಸರಿ ಇತ್ತು ಅಂತಂದ್ರೆ ಚನ್ನಪಟ್ಟಣದಲ್ಲಿ ಯಾರ್ಯಾರಿಗೆ ಸೈಟ್ ಇಲ್ಲ ಬಡವರು ಅವ್ರಿಗೆಲ್ಲ ಸೈಟ್ ಕೊಡುವಂತ ಕೆಲಸವನ್ನ ಮಾಡೋಣ, ಅದಕ್ಕೆ ತಗೊಳ್ಳ ಮಾಡಬೇಕು. ಪ್ರತಿ ಸೈಟ್ ಅನ್ನು ಕನಕಪುರದಲ್ಲಿ ಏನ್ ಮಾಡಿದೆ ಅಂದ್ರೆ ಹೆಣ್ಮಕ್ಳು ಹೆಸರು ಇಶ್ ಮಾಡಿದ್ರು, ಹೆಣ್ಮಕ್ಳು ಹೆಸರು ಮಾಡಿದ್ರು, ಯಾಕೆಂದ್ರೆ ಎಲ್ಲ ಮಾರ್ಕ್ ಬಿಡ್ತಾರೆ ಜನ್ಮಕ್ಳು, ಅವ್ರ ಇಂಟ್ರೆಸ್ಟ್ ಇಶ್ಯೂ ಮಾಡ್ತೀನಿ. ಇದ್ರೂ ಕೂಡ ಅದೇ ಕೆಲಸ ಮಾಡಬೇಕಾಗ್ತದೆ. ಯಾರ್ಯಾರು ಜಮೀನು ಇದ್ರು ದಯವಿಟ್ಟು ಕೊಡೋದಿದ್ರೆ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಯಾರಾದ್ರು ವ್ಯಾಪಾರ ಮಾಡಿ ಒಂದ್ ಟೈಮ್ ಎಲ್ಲ ಸೇರಿ ಕಾಸು ಕೊಟ್ಬಿಟ್ಟು ಸರ್ಕಾರದಿಂದ ಖರೀದಿ ಮಾಡುವಂತ ಕೆಲಸ ಮಾಡಿ ಆಶ್ರಯ ಸೈಟ್ ಅನ್ನ ಹಂಚಿ ಹೊಸ ಚನ್ನಪಟ್ಟ ನಿರ್ಮಾಣ ಮಾಡುವಂತ ಕೆಲಸ ಮಾಡೋಣ. ಎಲ್ಲರಿಗೂ ನಮಸ್ಕಾರ.